ಸ್ಟಾಕ್ಸ್ ಟು ಬೈ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮುಂದುವರಿದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಡಿಸ್ಕ್ಲೇಮರ್ ಪ್ರತಿ ವಿಡಿಯೋದಲ್ಲಿ ಆ ಡಿಸ್ಕ್ಲೇಮರ್ನ ನೋಡ್ತಾ ಇರ್ತೀರ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ಸ್ಟಾಕ್ಸ್ ಟು ಬೈ ಅನ್ನೋ ಹೆಸರಿನಲ್ಲಿ ನಾವು ಈ ಯಾವ ಪ್ಲೇಲಿಸ್ಟ್ನ ನೋಡ್ತಾ ಇದ್ದೀವಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಬೇರೆ ಬೇರೆ ಇವೆಂಟ್ ಆದ ಸಂದರ್ಭದಲ್ಲೂ ಕೂಡ ಸೊ ಆ ಈ ವಿಡಿಯೋಗಳಲ್ಲಿ ನಾವು ಮಾತಾಡಿರುವಂಥ ಸ್ಟಾಕ್ಗಳನ್ನು ನಾವು ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರನೇ ನೋಡಬೇಕು ಯಾವುದೇ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಿದೆ ಡೇಟಾ ಮತ್ತು ಯಾವ ಪ್ರತಿ ಮೂಮೆಂಟ್ ಆಗಿದೆ ಮತ್ತೆ ಈಗ ಏನು ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ ಅಂತ ಒಂದು ತಿಳಿಸಿಕೊಡುವಂಥ ಪ್ರಯತ್ನ ಆಗಿರುತ್ತೆ ಬಟ್ ಜಸ್ಟ್ ಇದೇ ಒಂದು ವಿಡಿಯೋದ ಆಧಾರದ ಮೇಲೆ ನೀವು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾ ಹೋಗ್ಬಾರ್ದು ನಾನು ಒಬ್ಬಂದು ಹೇಳ್ತಾ ಇಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೇ ಒಬ್ಬರು ಏನೋ ಒಂದು ಹೇಳಿದ್ರು ಅಂತಂದರೆ ನಿಮ್ಮ ಸ್ವಂತ ರಿಲೇಟಿವ್ ಆದರೂ ಕೂಡ ನಿಮ್ಮ ಒಂದು ಅನಾಲಿಸಿಸ್ನ ಮಾಡದೇ ನೀವು ಮುಂದುವರಕಕ್ಕೆ ಹೋಗ್ಬಿಡಿ ಯಾಕೆಂದರೆ ನಿಮ್ಮ ಹಣ ಇದರಲ್ಲಿ ಇನ್ವಾಲ್ವ ಆಗಿರುತ್ತಲ್ವಾ ಸೊ ಈ ಡಿಸ್ಕ್ಲೇಮರ್ ಜೊತೆ ಮುಂದುವರೆತು ಹೋಗೋಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದ್ರೆ ಸುಮಾರು ಜನ ನನ್ನ ಸರ್ಕಲ್ ನಾನು ಕೇಳ್ತಾ ಇರ್ತೀನಿ ಅಯ್ಯೋ ನಾನು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಟ್ಟೆ ಕೋವಿಡ್ ಇಂದ ಎಷ್ಟು ಚೆನ್ನಾಗಿ ರ್ಯಾಲಿ ಆಗೋಗಿತ್ತು ಆವಾಗ ಇನ್ವೆಸ್ಟ್ ಈ ರೀತಿ ಅಂತ ಸುಮಾರು ಹೇಳ್ತಾ ಇರೋದು ನಾನು ಬಂದಿರ್ತೀವಿ ಬಟ್ ಇವಾಗ ನೀವು ನೋಡೋದಾದ್ರೆ ಡೈಲಿ ಕೇಳ್ ನೋಡಿ ಪ್ರತಿ ವರ್ಷನೂ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾನೆ ಇರುತ್ತೆ ಅಂದ್ರೆ ಅಫ್ಕೋರ್ಸ್ ನೀವು ಹಿಂದೆ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅಂದ್ರೆ ಟುಡೇ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನೋಡಿ ಒಂದು ಮೇಲ್ಗಡೆನೇ ಹೋಗೋ ತರದ ಒಂದು ಒಂದಿದೆ ಅಂತಂದ್ರೆ ಜಾಗ ಅದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅನ್ಸ್ಬೋದು ಒಂದು ಸುಮಾರು ಟೈಮ್ ಪಿರಿಯಡ್ ತನಕ ಒಂದೇ ಕಡೆ ಇರುತ್ತೆ ಅಂತ ನಿಜ ಆದರೆ ಎಲ್ಲಿ ತನಕ ಕಂ ಕಂಟ್ರಿ ಒಂದು ಪ್ರೋಗ್ರೆಸ್ ಆಗ್ತಾ ಇರುತ್ತೋ ಅಲ್ಲಿ ತನಕ ನಮಗೆ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಇರುತ್ತೆ ಸೊ ಮೇಲ್ಗಡೆ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಕೆಳಗಡೆ ಬಂದ್ರೆ ಈಗ ಇಪ್ಪತ್ತೆರಡು ಸಾವಿರದಲ್ಲಿದ್ದರೆ ಸೊನ್ನೆ ಸೊನ್ನೆ ಆಗಕ್ಕೆ ಬಿಡೋದಿಲ್ಲ ಕೋವಿಡ್ ಟೈಮಲ್ಲಿ ನೋಡಿ ಎಲ್ಲಿಗೆ ಬಂದಿತ್ತು ಸರಿ ಸುಮಾರು ಏಳು ಸಾವಿರ ಲೆವೆಲ್ಗೆ ಬಂದಿತ್ತು ನಿಫ್ಟಿ ನೀವು ನೋಡೋದಾದ್ರೆ ಕೋವಿಡ್ ಇಂದೂ ತುಂಬಾ ಹಿಂದೆ ಇದ್ದೀವಿ ಸೊ ಇಲ್ಲಿದೆ ನೋಡಿ ಇದೂ ಅಲ್ಲ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಗಬೇಕು ಮಂತ್ಲಿ ಕಾಣ್ಲಿಕ್ಕೆ ಹೋಗ್ಬಿಡ್ತೀನಿ ಸೊ ಮಂತ್ಲಿ ಕಾಣ್ಲಿಕ್ಕೆ ಹೋಗಿ ನೋಡೋದಾದ್ರೆ ನೋಡಿ ಎಷ್ಟು ಮೇಲ್ಗಡೆ ಬಂದಿದೆ ಅಂತ ಅನಿಸುತ್ತೆ ಅದಕ್ಕೆ ಕೆಲವರು ಹೇಳಂತದ್ದು ಆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಟ್ಟೆ ಎಂಟು ಸಾವಿರ ಏಳು ಸಾವಿರ ನಾನ್ನೂರು ಲೆವೆಲ್ಗೆಲ್ಲ ಬಂದಿತ್ತು ಅಂತ ಬಟ್ ಆ ರೀತಿ ಅಂತಲ್ಲ ಅದನ್ನೇ ಇವತ್ತು ತಿಳಿಸ್ಕೊಡುವಂಥ ಪ್ರಯತ್ನ ಆಗಿದೆ ನೋಡಿ ಎಸ್ ಐ ಪಿ ಮೂಲಕ ನೀವು ಖಂಡಿತವಾಗ್ಲೂ ಪ್ರತಿದಿನನೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಪ್ರತಿ ತಿಂಗಳಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ಬೋದು ಅದರಲ್ಲಿ ಲ ಇನ್ವೆಸ್ಟ್ಮೆಂಟ್ ಫ್ರೆಶ್ ಆಗಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಬರ್ತೀನಿ ನಂತರ ಇವಾಗ ಒಳ್ಳೆ ಕ್ಯಾಶ್ ಇದೆ ಆದರೆ ನನಗೆ ವ್ಯಾಲ್ಯೂಷನ್ ಸಿಗ್ತಾ ಇಲ್ಲ ಮಾರ್ಕೆಟು ಅಂತ ಈ ರೀತಿ ಹೇಳೋರು ನಾನು ಕೇಳಿದ್ದೀನಿ ಅವರಿಗೆ ಇವತ್ತು ಒಂದು ಕಿವಿ ಮಾತು ಥರ ನೀವು ನೋಡೋದಾದ್ರೆ ಈಗ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರದ ಐನೂರು ಹತ್ತಿರ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲಿ ಮಾರ್ಕೆಟ್ ಇದೆ ಅಲ್ವಾ ಆದರೆ ಈ ಸಲ ಏನು ಒಂದು ಆಲ್ ಟೈಮ್ ಹೈ ಲೆವೆಲಿಗೆ ಬಂದಿದೆ ಇದು ಒಂದು ಮೋಸ್ಟ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂದ ಡ್ರಿವನ್ ಆಗಿರುವಂಥ ಆಗಿದೆ ಲಾರ್ಜ್ ಕ್ಯಾಪ್ಗಳು ಎಲ್ಲದೂ ಪಾರ್ಟಿಸಿಪೇಟ್ ಆಗಿಲ್ಲ ನಾನು ಪಾರ್ಟಿಸಿಪೇಟ್ ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲದೂ ಜಾಸ್ತಿ ಪಾರ್ಟಿಸಿಪೇಟ್ ಆಗಿಲ್ಲ ಸೊ ನಮ್ಮ ಉದ್ದೇಶ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತಿದ್ರ ಅಂತಂದ್ರೆ ನಾನು ಹೇಳ್ತಾನೆ ಬಂದಿರ್ತೀನಿ ಒಂದು ಬ್ಲೂ ಚಿಪ್ ಕಂಪನಿಗಳಲ್ಲಿ ಇರಿರಿ ಅಂತ ಸೊ ಬ್ಲೂ ಚಿಪ್ ಕಂಪನಿ ಅಂತಂದ್ರೆ ಏನು ಅಂತಂದ್ರೆ ಡೈಮಂಡ್ ಕಂಪನಿಗಳು ಅಂತ ಹೇಳಬಹುದು ಅಂದ್ರೆ ತುಂಬಾ ಬೆಲೆ ಬಾಳುವಂತಹ ಕಂಪನಿಗಳು ಅಂತ ನಾವು ಹೇಳ್ತೀವಿ ನಿಫ್ಟಿ ನಾವು ಬ್ಲೂ ಚಿಪ್ ಅಂತ ಅದನ್ನ ಯಾಕೆ ಅಂತಂದರೆ ನಮ್ಮ ದೇಶದ ಮೊದಲ ಐವತ್ತು ಅತಿ ದೊಡ್ಡ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಹೊಂದಿರುವಂಥ ಕಂಪನಿಗಳಾಗಿರುತ್ತೆ ಸುಮಾರು ಕಂಪನಿಗಳು ನಿಫ್ಟಿ ಫಿಫ್ಟಿನಲ್ಲಿರುವಂಥದ್ದು ಒಂದು ಲಕ್ಷ ಕೋಟಿಗಿಂತಲೂ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಹೊಂದಿರುವಂಥ ಕಂಪನಿಗಳಾಗಿದೆ ಸೊ ಇವತ್ತು ನಾನು ಒಂದು ಎಂಟು ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದೀನಿ ಏನು ವಿಶೇಷ ಅಂತಂದರೆ ಈ ಎಂಟು ಸ್ಟಾಕ್ಗಳದು ಈ ಎಂಟು ಸ್ಟಾಕುಗಳು ಕೂಡ ಒಂದನ್ನು ಹೊರತುಪಡಿಸಿ ಇನ್ನೆಲ್ಲದೂ ಕೂಡ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ ಅಂದರೆ ಆ ಕರೆಂಟ್ ಪ್ರೈಸ್ ಏನಿದೆ ಆ ಶೇರಿಂದು ಆ ಸ್ಟಾಕಿಂದು ಇಂಟು ಒಂದು ಪ್ರೈಸಿನ ಬೆಲೆ ಏನಿರುತ್ತಲ್ಲ ಒಂದು ಶೇರಿನ ಬೆಲೆ ಇಂಟು ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಆ ಕಂಪ್ನಿದು ಒಂದು ಐನೂರು ಕೋಟಿ ಶೇರ್ ಇಶ್ಯೂ ಮಾಡಿರ್ಬೋದು ಅಥವಾ ಒಂದು ಸಾವಿರ ಕೋಟಿ ಶೇರ್ ಇರ್ಬೋದು ಇಂಟು ಅದರದ್ದು ಇಂಟು ಈಚ್ ಶೇರಿನ ಪ್ರೈಸ್ನ ಮಾಡಿದ್ರೆ ನಿಮಗೇನು ಬರುತ್ತಲ್ಲ ಮೊತ್ತ ಅದನ್ನು ನಾವು ಮಾರ್ಕೆಟ್ ಕ್ಯಾಪಿಲೈಸೇಷನ್ ಅಂತ ಕರಿತೀವಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಲೈಸೇಷನ್ ಇದ್ದಷ್ಟು ಆ ಕಂಪ್ನಿ ಹೆಚ್ಚು ಬಲವಾಗಿದೆ ಇನ್ ಟರ್ಮ್ಸ್ ಆಫ್ ಕ್ಯಾಪ್ ಅಂತ ನಾವು ನೋಡ್ತಾ ಹೋಗಬಹುದು ಸೊ ಇವತ್ತು ಆಲ್ಮೋಸ್ಟ್ ಎಲ್ಲದೂ ನಾವು ಮಾತಾಡ್ತಾ ಇರೋದು ಒಂದು ಲಕ್ಷ ಕೋಟಿಗಿಂತನೂ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಕಂಪನಿಗಳು ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ಯಾರಾದ್ರೂ ಬರ್ತಾ ಇದ್ರ ಅಂತಂದರೆ ದಯವಿಟ್ಟು ಬ್ಲೂ ಚಿಪ್ ಕಂಪನಿಗಳಲ್ಲಿ ಬಿಲ್ಡ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ ಇವೆಲ್ಲ ಟೂ ಬಿಗ್ ಟು ಫೇಲ್ ಕಂಪನಿಗಳು ಅಂತ ಇದು ಇದು ಹೋಗುವಂಥದ್ದು ದಿವಾಳಿ ಆಗುವಂಥದ್ದು ಮತ್ತೊಂದು ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಜೊತೆಗೆ ನಿಫ್ಟಿ ಫಿಫ್ಟಿನಲ್ಲಿ ಇದೆ ಅಂದ್ರೆ ಸಾಕಷ್ಟು ಮಾನದಂಡಗಳನ್ನು ದಾಟಿಕೊಂಡೇ ನಿಫ್ಟಿ ಫಿಫ್ಟಿಗೆ ಬರಬೇಕಾಗುತ್ತೆ ಯಾಕೆಂದ್ರೆ ಅಷ್ಟು ಸುಲಭ ಇಲ್ಲ ಎಷ್ಟೋ ಸಾವಿರಾರು ಕಂಪನಿಗಳಲ್ಲಿ ಈ ಐವತ್ತು ಕಂಪನಿಗಳು ಆ ಒಂದು ಅಗ್ರಸ್ಥಾನ ತಗೋಬೇಕು ಅಂತಂದರೆ ಸುಮಾರು ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರಬೇಕು ಅನ್ನೋದು ನಿಮಗೆ ಅಲ್ಲೇ ಒಂದು ಪ್ಯಾರಾಮೀಟರ್ ಚೆಕ್ ಆಗೋಗ್ತಾ ಹೋಗುತ್ತೆ ಸೊ ಇಂಥ ಕಂಪ್ನಿಗಳಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಹೋದರೆ ಲಾಂಗ್ ರನ್ನಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿದ್ರೆ ಹೆಚ್ಚಿನ ಅವಕಾಶ ಮಾರ್ಕೆಟಿಗೆ ಕೊಡೋಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಆ ಒಂದು ಫ್ಲೆಕ್ಸಿಬಿಲಿಟಿ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ತುಂಬ ಜಾಸ್ತಿ ಪ್ಯಾರಾಮೀಟರ್ಸ್ಗಳನ್ನು ತಲೆಕೆಟ್ಸ್ಕೊಬೇಕಾಗಿರಲ್ಲ ರಿಸ್ಕು ಕಮ್ಮಿ ಇರುತ್ತೆ ರಿಸ್ಕ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಂಪೇರ್ ಟು ಅದರ್ ಕಂಪ್ನಿಗಳಿಗೆ ನೋಡೋದಾದ್ರೆ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ ಹಾಗಾಗಿ ನಮ್ಮ ಚಾನಲ್ನಿಂದ ನನ್ನ ಕಡೆಯಿಂದ ಪರ್ಸನಲ್ ಆಗಿ ನಾನು ಮೊದಲಿಂದಲೂ ನಿಮಗೆ ಹೇಳ್ತಾ ಬಂದಿರುವಂಥದ್ದು ನಿಮ್ಮ ಪೋರ್ಟ್ಫೋಲಿಯೋನ ಕೋರ್ ಪೋರ್ಟ್ಫೋಲಿಯೋನ ಈಗ ನಾನು ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ಇರ್ತಾ ಇದ್ದೀನಿ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಮೂರು ಲಕ್ಷನೋ ನಾಲ್ಕು ಲಕ್ಷನೋ ಐದು ಲಕ್ಷನೋ ಒಂದು ಲಕ್ಷನೋ ಎಷ್ಟಿರ್ಬೋದು ನಿಮ್ಮ ಕ್ಯಾಪಿಟಲೈಸೇಷನ್ ಅದನ್ನು ಇಟ್ಕೊಂಡು ನಾನು ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀನಿ ಅಂದರೆ ದಯವಿಟ್ಟು ಯಾವುದೋ ಒಂದು ನೂರು ರೂಪಾಯಿ ಸಿಗ್ತಾ ಇದೆ ಐವತ್ತು ರೂಪಾಯಿ ಸಿಗ್ತಾ ಇದೆ ಅಂತ ಅದು ನನ್ನ ಕೆಟ್ಟ ಕಂಪ್ನಿ ಅಂತ ಹೇಳ್ತಾ ಇಲ್ಲ ಆದರೆ ನೂರು ರೂಪಾಯಿ ಐವತ್ತು ರೂಪಾಯಿನೋ ಅಥವಾ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನೋ ಅಂತ ಜಡ್ಜ್ ಮಾಡೋದು ಅಲ್ಲೇ ಇಲ್ಲ ಸೊ ಆ ಕಂಪನಿನ ಆ ರೀತಿ ಫಂಡಮೆಂಟಲಿ ಜಡ್ಜ್ ಮಾಡಲೇಬಾರ್ದು ಹೆಚ್ಚಿನ ಮಾಹಿತಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ ನಿಮ್ಮ ಇಂಟ್ರೆಸ್ಟ್ ಮೇಲೆ ಆ ವಿಡಿಯೋಗಳನ್ನು ಜಾಸ್ತಿ ಪಡ್ತಾ ಇದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಸೊ ಇವತ್ತಿನ ಒಂದು ಸಮ್ಮರಿ ಏನು ಹೇಳಬೇಕು ಅಂತ ಹೋಗ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಕೂಡ ಬ್ಲೂ ಚಿಪ್ ಕಂಪನಿಗಳು ನಿಫ್ಟಿ ಫಿಫ್ಟಿನಲ್ಲಿ ಭಾಗವಾಗಿರುವಂಥ ಕಂಪನಿಗಳು ಟೂ ಬಿಗ್ ಟು ಫೈಲ್ ಅಂದರೆ ಮುಳುಗಲು ತುಂಬಾ ಕಷ್ಟ ಆಗಿರುವಂಥ ಕಂಪನಿಗಳು ಸುಮಾರು ವರ್ಷಗಳಿಂದ ಬಿಸ್ನೆಸ್ ಮಾಡಿರುವಂತಹ ಕಂಪನಿಗಳು ಇಂತಹ ಕಂಪನಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಡಿಸ್ಕೌಂಟ್ ಯಾವ್ದ್ರಲ್ಲಿ ನಡೀತಾ ಇದೆ ಅನ್ನೋದು ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಅದು ಇವತ್ತಿನ ನಮ್ಮ ಧ್ಯೇಯ ಆಗಿರುತ್ತೆ ಮಾತಾಡ್ತಾ ಹೋಗೋಣಂತೆ ಸೊ ಈಗ ನಿಫ್ಟಿ ಇಷ್ಟೊಂದು ಹೈಕ್ ಬಂದಿದೆಯಲ್ವಾ ಯಾವ ರೀತಿ ಐಡೆಂಟಿಫೈ ಮಾಡೋದು ಹೆಂಗಿದೆ ಆಪರ್ಚುನಿಟಿ ಅಂತಂದರೆ ನೋಡಿ ಹೀಟ್ ಮ್ಯಾಪ್ ಅಂತ ಸಿಗುತ್ತೆ ನಿಮಗೆ ಎನ್ ಎಸ್ ಸಿ ವೆಬ್ಸೈಟ್ಗೆ ಹೋದರೂ ಸಿಗುತ್ತೆ ಅದೇ ರೀತಿ ನಿಮಗೆ ಟ್ರೇಡಿಂಗ್ ಈ ಥರ ಸೈಟಲ್ಲಿ ಬಂದರೂ ಸಿಗುತ್ತೆ ಇಲ್ಲಿ ಎಲ್ಲ ಗ್ರೀನ್ ಕಾಣಿಸ್ತಾ ಇರುತ್ತೆ ಸುಮ್ಮನೆ ನೀವೇನು ಮಾಡಿ ಇಲ್ಲಿ ಟಿಲ್ ಡೇಟ್ ಅಂತ ಕೊಡಿ ಟಿಲ್ ಡೇಟ್ ಅಂದರೆ ಈ ವರ್ಷ ಶುರುವಾದಾಗಿಂದ ಇಲ್ಲಿ ತನಕ ನೋಡಿ ಜನವರಿಯಿಂದ ಶುರುವಾಯಿತು ಈಗ ಮಾರ್ಚ್ ಮುಗಿಯೋಕ್ಕೆ ಬಂದಿದ್ದೀವಿ ನಾವು ಸೊ ಟಿಲ್ ಡೇಟ್ ಅಂದರೆ ಜನವರಿಂದ ಇಲ್ಲಿ ತನಕ ಹೇಗೆ ಪರ್ಫಾಮ್ ಮಾಡಿದೆ ನಿಫ್ಟಿ ಫಿಫ್ಟಿ ಕಂಪ್ನಿಗಳು ಅಂತ ತೋರಿಸುತ್ತೆ ನಿಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಬಂದ್ಬಿಡ್ತು ಎಷ್ಟು ಕಂಪ್ನಿಗಳಲ್ಲಿ ನೋಡಿ ನಿಮಗೆ ಕರೆಕ್ಷನ್ ಕಾಣಿಸ್ತಾ ಇರೋದು ಹದಿನೈದು ಜಾಸ್ತಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಿಂದೂಸ್ತಾನಿಯೂನಿ ಲಿವರ್ ಇದೆ ಅದೇ ರೀತಿ ಕೆಳಗಡೆ ಬಂದ್ರೆ ಏಷ್ಯನ್ ಪೇಂಟ್ಸ್ ಇದೆ ಡಿ ವಿ ಇಲ್ಲೇ ನಿಮಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂದ್ರೆ ಈ ವರ್ಷ ಹೋಗಿತ್ತು ಆ ಹೋಗಿದ್ದ ಜಾಗದಿಂದ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗಿರುವಂಥದ್ದು ಮೂರು ನಾಲ್ಕು ಕಂಪನಿಗಳು ಇಲ್ಲೇ ಸಿಕ್ಕೊಡ್ತು ಸೊ ಈ ರೀತಿಯಾಗಿ ಈಸಿಯಾಗಿ ನೀವು ಕ್ರೈಟೀರಿಯಾ ಇನ್ನು ಜಾಸ್ತಿ ಪೀರಿಯಡ್ ಅಂತ ನೀವು ನೋಡಿದ್ರೆ ಸಿಕ್ಸ್ ಮಂತ್ಸ್ ಹೋಗಿ ನೋಡ್ಬೋದು ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾ ದಿನಗಳಿಂದ ಒಂದೇ ಝೋನ್ ಅಂತ ಇದು ಹೋಗುತ್ತೆ ಯಾವುದು ಅಂತ ಅದ್ರಲ್ಲಿ ನೋಡಿದ್ರೆ ಏಷ್ಯನ್ ಪೇಂಟ್ಸ್ ನಮಗೆ ನೋಡಿ ಹತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂದ್ರೆ ಆರು ತಿಂಗಳ ಹಿಂದೆ ಎಲ್ಲಿತ್ತೋ ಅಲ್ಲಿಂದನು ಈಗ ಹತ್ತು ಪರ್ಸೆಂಟ್ ಕಂಪನಿ ಬಂದಿದೆ ಅಂತ ಸೊ ಈ ರೀತಿ ಮಾಡಿದ್ರೆ ನೀವು ಸೆಕ್ಟರಲ್ ರೊಟೇಷನ್ ಕೂಡ ನೋಡ್ಕೊಂಡು ಹೋಗಬಹುದು ಇದಲ್ಲದೆ ಕೆಲವೊಂದು ಬೇರೆಷ್ಟು ಎಷ್ಟು ಪ್ಯಾರಾಮೀಟರ್ ಗಳನ್ನು ಆಲ್ರೆಡಿ ಚೆಕ್ ಮಾಡಿ ನಿಮಗೆ ಇವತ್ತು ಆ ಸಮರಿನ ತರ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಚೂಸ್ ಮಾಡ್ತಾ ಇರುವಂತಹ ಕಂಪನಿ ಬ್ಯಾಂಕಿಂಗ್ ಸೆಕ್ಟರ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಮರ್ಜರ್ ಆದಾಗಿಂದ ಸುಮಾರು ನ್ಯೂಸ್ಗಳನ್ನು ಕೇಳ್ತಾನೆ ಬಂದಿದ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಲೆವೆಲಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ನಾನು ಕೋವಿಡ್ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಕೆಲವರೆಲ್ಲ ಅಂತಿರ್ಬೋದಲ್ಲ ನೋಡಿ ಕೋವಿಡ್ ಟೈಮಲ್ಲಿ ಕೋವಿಡ್ ಇಯರ್ ಅಲ್ಲಿ ಸಾವಿರದ ಇಪ್ಪತ್ತರಲ್ಲಿ ಎಲ್ಲಿ ಈಗಲೂ ಕೂಡ ನಿಮಗೆ ಅಲ್ಲಿ ಇದೆ ಹಾಗಂತ ಕಂಪ್ನಿ ಇನ್ವಾಲ್ವ್ ಆಗಿರಲ್ವಾ ಇನ್ವಾಲ್ವ್ ಆಗಿರೋ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಿರಲ್ವಾ ಕಸ್ಟಮರ್ಸ್ ಅಕೌಂಟ್ ಜಾಸ್ತಿ ಓಪನ್ ಆಗಿರಲ್ವಾ ಅಥವಾ ಅವ್ರ ಮಾರ್ಕೆಟ್ ಜಾಸ್ತಿ ಎಲ್ಲದು ಚೆನ್ನಾಗಿ ಆಗ್ತಾ ಇರುತ್ತೆ ಬಿಸ್ನೆಸ್ ಆಗ್ತಾ ಇರುತ್ತೆ ಆದರೆ ಸ್ಟಾಕಲ್ಲಿ ನಿಮಗೆ ಡಿಸ್ಕೌಂಟ್ ಕಾಣಿಸ್ತಾ ಇದೆ ಅಫ್ಕೋರ್ಸ್ ನಿಮಗೆ ಓವರ್ ವ್ಯಾಲ್ಯೂಷನ್ ಅಂತ ಅನ್ಸಿರ್ಬೋದು ಆದರೆ ಸ್ಟಾಕು ಒಂದು ತುಂಬ ಒಳ್ಳೆ ಲೆವೆಲಲ್ಲಿದೆ ಸಾವಿರದ ನಾನ್ನೂರ ಐವತ್ತರಿಂದ ಸಾವಿರದ ನಾನ್ನೂರು ಅನ್ನೋದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಸ್ಟಾಕಲ್ಲಿ ಹಾಗಾಗಿ ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಇದೀರಾ ಅಂತಂದರೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ನೋಡಿ ಇಲ್ಲಿ ಪ್ರೈಸ್ ರೇಂಜ್ ಅಂತ ಒಂದು ಟೂಲ್ ಸಿಗುತ್ತೆ ನೋಡಿ ಆಲ್ ಟೈಮ್ ಹೈ ಎಲ್ಲಿ ಹೋಗಿತ್ತು ಅಂತ ನೋಡೋಣ ಆ ಆಲ್ ಟೈಮ್ ಹೈಯಿಂದ ಈಗ ಎಲ್ಲಿ ಒಂದು ಕ್ಲೋಸಿಂಗ್ ಆಗಿದೆ ಅಂತ ನೋಡೋಣ ಇವತ್ತಿನ ಈ ಮಂತಲ್ಲಿ ಎಲ್ಲಿ ಕ್ಲೋಸಿಂಗ್ ಆಗಿದೆ ಸದ್ಯಕ್ಕೆ ಅದು ನೀವು ನೋಡೋದಾದರೆ ಹದಿನೇಳು ಪರ್ಸೆಂಟ್ ಕಾಣಿಸ್ತಾ ಇದೆ ಸೊ ಈ ಮಂತಿನ ಲೋ ಎಲ್ಲಿ ತನಕ ಮಾಡಿತ್ತಲ್ಲ ಅಲ್ಲಿ ತನಕ ನೋಡಿದ್ರೆ ನೋಡಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಸಾವಿರದ ನಾನ್ನೂರು ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಆಲ್ ಟೈಮ್ ಹೈಯಲ್ಲಿತ್ತೋ ಅಲ್ಲಿಂದ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇನ್ನೂ ಲೋ ಅಂತ ಬಂದಿತ್ತು ಅಂದರೆ ಇಪ್ಪತ್ತೆರಡು ಪರ್ಸೆಂಟ್ ಸರಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿರುವಂಥ ಸ್ಟಾಕು ಆ ಲೆವೆಲಲ್ಲಿ ನಿಮಗೆ ಸಿಗ್ತಾಯಿದೆ ಸೊ ಸಾವಿರದ ನಾನ್ನೂರ ಐವತ್ತು ಕೆಳಗಡೆ ನೀವು ಬೈ ಮಾಡ್ತಾ ಇದ್ದಾರೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ತನ್ನ ಗರಿಷ್ಠ ಮಟ್ಟ ಎಲ್ಲಿ ಹೋಗಿತ್ತು ಅಲ್ಲಿಂದ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಮರೆಯಕ್ಕೆ ಹೋಗಬಾರ್ದು ಸೊ ಈ ಕಾರಣದಿಂದಾಗಿ ಒಂದು ಸೆಕ್ಟರ್ ಪಿ ನೋಡೋದಾದ್ರೆ ಆಲ್ಮೋಸ್ಟ್ ಸೆಕ್ಟರ್ ಪಿ ಗೆ ಇದೆ ಸೊ ಮುಂಬರ ದಿನಗಳಲ್ಲಿ ಖಂಡಿತವಾಗ್ಲೂ ಇಂಥ ನಂಬರ್ ಒನ್ ಕಾಂಟ್ರಿಬ್ಯೂಟರ್ ನಿಫ್ಟಿ ಫಿಫ್ಟಿನಲ್ಲಿ ಹಾಗಾಗಿ ನನ್ನ ಕಡೆಯಿಂದ ಮೊದಲ ರೆಕಮೆಂಡೇಶನ್ ಬೈ ಮಾಡಲಿಕ್ಕಲ್ಲ ನೀವು ಅನಾಲಿಸಿಸ್ ಮಾಡಲಿಕ್ಕೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರುತ್ತೆ ಅದೇ ರೀತಿ ನಾವು ಎರಡನೇ ಕಂಪ್ನಿ ಈಗ ಯಾವ ಕಡೆಗೆ ಹೋಗೋಣ ಐ ಟಿ ಸೆಕ್ಟರ್ಗೆ ಹೋಗೋಣ ಐ ಟಿ ಸೆಕ್ಟರ್ ನೋಡಿ ಸುಮಾರು ಕಂಪ್ನಿಗಳಿದೆ ಸುಮಾರು ಕರೆಕ್ಷನ್ ಆಗ್ತಾರನೇ ಬಂದಿದೆ ನೀವು ಆರು ತಿಂಗಳಲ್ಲಿ ನೋಡೋದಾದ್ರೆ ಇನ್ಫೋಸಿಸ್ ಜಾಸ್ತಿ ಮೂಮೆಂಟೇ ಆಗಿಲ್ಲ ಅದೇ ರೀತಿ ಟೆಕ್ ಮೈ ಅಂದರೆ ಜಾಸ್ತಿ ಅಮೌಂಟ್ ಆಗಿಲ್ಲ ಮತ್ತೆ ಇಲ್ಲೊಂದು ಇದೆ ಕಾಣಿಸ್ತಾ ಇದೆಯಾ ಎಲ್ ಎನ್ ಟಿ ಮೈನ್ ಟ್ರಿ ಅಂತ ನಾನು ಹಿಂದೆ ಹೋಗಿರುತ್ತೋದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಅಲ್ಲಿ ಸೊ ಈ ಕಂಪನಿಗಳನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಮೊದಲ ನಮ್ಮ ಈ ಮೂರು ಕಂಪ್ನಿಗಳು ನಾವು ಏನು ಮಾತಾಡ್ತೀವಿ ಅದರಲ್ಲಿ ಅತ್ಯಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರೋ ಕಂಪ್ನಿ ಅಂದರೆ ಮಾರ್ಕೆಟ್ ಲೀಡರ್ ಅಂತ ಹೇಳೋದಾದ್ರೆ ಟಿ ಸಿ ಎಸ್ ಅದನ್ನ ನಂತರ ಇನ್ಫೋಸಿಸ್ ಬರ್ತಾ ಹೋಗುತ್ತೆ ಸೊ ಇನ್ಫೋಸಿಸಲ್ಲಿ ನೀವು ನೋಡೋದಾದರೆ ಮಂತ್ಲಿ ಕ್ಯಾಂಡ್ ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಯಾವ ಲೆವೆಲ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲಲ್ಲಿ ಅಂದರೆ ಮೂರು ವರ್ಷದ ಹಿಂದೆ ಯಾವ ಲೆವೆಲಲ್ಲಿತ್ತೋ ಅದೇ ಲೆವೆಲಲ್ಲಿ ನಿಮಗೆ ಸ್ಟಾಕ್ ಸಿಗ್ತಾಯಿದೆ ಇದರಿಂದ ಕೆಳಗಡೆ ಬರ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಾವಿರದ ಐನೂರಿಂದ ಕೆಳಗಡೆ ನೀವು ಹಂತ ಹಂತವಾಗಿ ಆಡ್ ಮಾಡ್ಕೊಳಕ್ಕೆ ಒಳ್ಳೆ ಲೆವೆಲ್ ಅಂತ ಅನಿಸುತ್ತೆ ನನಗೆ ಇನ್ಫೋಸಿಸಲ್ಲಿ ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ನೋಡ್ತಾ ಇರೋ ಅಂದರೆ ಇದರಲ್ಲೂ ನೀವು ಪ್ರೈಸ್ ರೇಂಜ್ ಅಂತ ನೋಡಿದ್ರೆ ನೋಡಿ ಆಲ್ ಟೈಮ್ ಹೈ ಹೋಗಿತ್ತು ಅಲ್ಲಿಂದ ಈಗ ಇಪ್ಪತ್ನಾಲ್ಕು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇಂಪಾರ್ಟೆಂಟ್ ಆಗುತ್ತಲ್ವಾ ಅದು ಇಪ್ಪತ್ನಾಲ್ಕು ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗ್ತಾ ಇದೆ ಕಂಪ್ನಿ ಚೆನ್ನಾಗಾಗುತ್ತೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ಮತ್ತೆ ಈ ಇಪ್ಪತ್ನಾಲ್ಕು ಪರ್ಸೆಂಟು ಬಂದೇ ಬರಬೇಕು ಅದ್ರ ಮೇಲೆ ಹೋಗೋದು ಬೇರೆ ಬಟ್ ಹೋಗಿರೋ ಲೆವೆಲ್ ಅಂತಂದ್ರೂ ನಮಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕರೆಕ್ಷನಲ್ಲಿ ಸಿಗ್ತಾ ಇದೆ ಹಾಗಾಗಿ ಖಂಡಿತ ನೀವು ಈ ಸ್ಟಾಕನ್ನು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅವಾಗಲೇ ಬ್ಯಾಂಕಿಂಗ್ ಸೆಕ್ಟರ್ ಮಾತಾಡಿದ್ವಿ ಈಗ ಐ ಟಿ ಸೆಕ್ಟರ್ ಮಾತಾಡ್ತಾ ಇದ್ವಿ ನೆಕ್ಸ್ಟ್ ರೆಕಮೆಂಡೇಶನ್ ಐ ಟಿ ಸೆಕ್ಟರ್ಲ್ಲಿ ಯಾವುದಿದೆ ನೀವು ಅನಾಲಿಸಿಸ್ ಮಾಡೋಕ್ಕೆ ಅಂದರೆ ವಿಪ್ರೋ ಕಂಪನಿ ನೋಡಿ ವಿಪ್ರೋ ಕಂಪನಿ ಅಂತ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇಲ್ಲ ಐಟಿ ಇದ್ರ ಕಂಪೇರ್ ಮಾಡಿದ್ರೆ ಯಾರನ್ನ ಇನ್ಫೋಸಿಸ್ನ ಕಂಪೇರ್ ಮಾಡಿದ್ರೆ ಆದರೆ ಏಳ್ನೂರು ಏಳ್ನೂರ ಇಪ್ಪತ್ತಕ್ಕೆ ಹೋದಂಥ ಸ್ಟಾಕು ನಮಗೆ ಇವಾಗ ನಾನ್ನೂರ ಎಂಬತ್ತು ಈ ಲೆವೆಲ್ಗೆ ಸಿಗ್ತಾ ಇದೆ ಸ್ವಲ್ಪ ಹಿಸ್ಟಾರಿಕಲಿ ನೋಡ್ತಾ ಬನ್ನಿ ಸ್ಟಾಕು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದು ಕಾಣಿಸಲ್ಲ ನಿಮಗೆ ಹಿಸ್ಟಾರಿಕಲಿ ನೋಡೋದಾದ್ರೆ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರಿಂದ ಹಂತ ಹಂತವಾಗಿ ನಿಧಾನಕ್ಕೆ ಬರ್ತಾಯಿತ್ತು ಆದರೆ ಎರಡು ಸಾವಿರದ ಒಂದು ಈ ಟೈಮಲ್ಲಿ ಒಂದು ಹೈ ಮಾಡಿತ್ತು ಆ ಸ್ಟಾಕು ಅದಾದ್ಮೇಲೆ ಎಷ್ಟೋ ವರ್ಷಗಳ ದಾಟು ಆಗೇ ಇರಲಿಲ್ಲ ಮಲ್ಟಿ ಇಯರ್ ಮಲ್ಟಿ ಇಯರ್ ಹೈನ ಬ್ರೇಕೌಟ್ ಆಗಿ ಇಲ್ಲಿ ಒಂದು ಮ್ಯಾಸಿವ್ ಮೂರು ವಾಪಸ್ಸು ಆ ಆಝೋನ್ ಬಂದು ಟೆಸ್ಟ್ ಆಗ್ತಾ ಇದೆ ಅಂತ ನೀವು ಹೇಳಿದ್ದೆ ಹಾಗೆ ಖಂಡಿತ ನಾನೂರು ಈ ಲೆವೆಲಲ್ಲಿ ಸ್ಟಾಕ್ ನಿಮಗೆ ಸಿಕ್ತು ಅಂತಂದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ರ ಬಗ್ಗೆ ನೀವು ಖಂಡಿತ ಯೋಚನೆ ಮಾಡಬಹುದು ಅಲ್ಲಿಗೆ ಅಂತ ನೀವು ನೋಡೋದಾದ್ರೂ ಎಷ್ಟು ಬರುತ್ತೆ ಅಂತಂದ್ರೆ ನೋಡಿ ಆಲ್ ಟೈಮ್ ಹೈ ಎಲ್ಲಿ ಹೋಗಿತ್ತು ಅಲ್ಲಿಂದ ನಾನೂರು ನಿಮಗೆ ಸರಿ ಸುಮಾರು ಐವತ್ತು ಪರ್ಸೆಂಟ್ ಕರೆಕ್ಷನ್ ಸಿಗುತ್ತೆ ಏಳುನೂರ ಐವತ್ತು ನಿಮಗೆ ಮುನ್ನೂರ ಐವತ್ತು ನೀವು ಬೈ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಅಲ್ಲಿ ನೀವು ಬೈ ಮಾಡ್ತಾ ಇದ್ದೀರಾ ಈಗ ನೀವು ಬೈ ಮಾಡಿದ್ರು ಮೂವತ್ತಾರು ಪರ್ಸೆಂಟ್ ಕರೆಕ್ಷನ್ ಅದ್ರ ಗರಿಷ್ಠ ಮಟ್ಟ ಎಲ್ಲಿ ಹೋಗಿತ್ತು ಅಲ್ಲಿಂದ ಕೆಳಗಡೆಗೆ ಬರೀ ಇದೊಂದೇ ಪ್ಯಾರಾಮೀಟರ್ ಹಾಗಾದ್ರೆ ಹೋಗುತ್ತಾ ಹೋಗುತ್ತೆ ಇಲ್ಲ ನೋಡಿ ಉದಾಹರಣೆ ಇಲ್ಲ ಹೇಳ್ತಾ ಇದ್ದೀನಿ ಒಂದ್ಸಲ ಹೋಗಿದ್ದನ್ನ ತಗೊಳ್ಳಕ್ಕೆ ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ಲಾಂಗ್ ಟರ್ಮ್ ಅಂತ ಕೆಲವರು ಕೇಳ್ತಿರಲ್ವಾ ನೋಡಿ ಎರಡು ಸಾವಿರದ ಇಸ್ವಿ ಹೋಗಿದ್ದಂತ ಹೈನ ಅದು ಬೀಟ್ ಮಾಡಿದ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರಿ ಸುಮಾರು ಇಪ್ಪತ್ತು ವರ್ಷ ಅದೇ ರೀತಿ ಇಟ್ಕೋಬೇಕಾಗಿತ್ತು ಬಟ್ ಇಪ್ಪತ್ತು ವರ್ಷ ಇಟ್ಕೊಂಡಿದ್ರೆ ಏನು ಗ್ರೋತೆ ಆಗ್ತಿರಲಿಲ್ಲ ಅಂದ್ರೆ ಇಲ್ಲ ನೋಡಿ ಕಾರ್ಪೊರೇಟ್ ಆಕ್ಷನ್ ಆಗುತ್ತೆ ಕಂಪನಿ ಸ್ಪ್ಲಿಟ್ ಆಗ್ಬೋದು ಅಂದರೆ ಸ್ಟಾಕ್ ಸ್ಪ್ಲಿಟ್ ಆಗ್ಬೋದು ಡಿವಿಡೆಂಡ್ ಕೊಡ್ತಾ ಇರ್ತಾರೆ ಬೇರೆ ಎಲ್ಲ ರೀತಿಯೂ ನಿಮಗೆ ಸಿಗ್ತಾ ಇರುತ್ತೆ ಬಟ್ ಎಕ್ಸಾಕ್ಟ್ ಹೈಯಲ್ಲಿ ಯಾವತ್ತು ಬೈ ಮಾಡಬಾರ್ದು ಅದನ್ನ ನಾನು ಹೇಳ್ತಾ ಇದ್ದೀನಿ ಸೊ ನಾವು ಹೈಯಲ್ಲಿ ಬೈ ಮಾಡ್ತಾ ಇಲ್ಲ ಹೈಯಿಂದ ಬಂದ ಕರೆಕ್ಷನ್ ಬೈ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಯಾರಾದರೂ ಬೈ ಮಾಡಿದ್ರು ಕೂಡ ಅವರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಸೊ ವಾಪಸ್ ರಿಕವರಿ ಕೊಡ್ತಾ ಇದೆ ಇಲ್ಲಿ ತನಕ ಬಂದಿದೆ ಅಂತ ಆದ್ರೂ ಕೂಡ ನೋಡಿ ಅವರು ಲಾಂಗ್ ರನ್ನಲ್ಲಿ ವೈಟ್ ಮಾಡಬೇಕು ಸೊ ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ಮಾಡೋದು ವೆರಿ ಇಂಪಾರ್ಟೆಂಟ್ ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಾನು ಹೇಳಿರೋ ಕಂಪ್ನಿಗಳನ್ನೆಲ್ಲೂ ನೀವು ಬೈ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಹಿಸ್ಟಾರಿಕಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿ ಅವ್ರ ಕರೆಂಟ್ ಬಿಸ್ನೆಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ನೋಡಿ ನನ್ನ ಉದ್ದೇಶ ಒಂದು ಲಕ್ಷ ಕೋಟಿಗಿಂತಲೂ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಕರೆಕ್ಷನ್ ಆಗಿದೆ ಹೈಯಿಂದ ಅಂತ ಕಂಪ್ನಿಗಳನ್ನು ತೋರಿಸ್ತಾ ಇದ್ದೀನಿ ಹಾಗಂತ ಎಂಟು ಕಂಪ್ನಿಗಳಲ್ಲಿ ಎಂಟು ಕಂಪ್ನಿಗಳನ್ನು ನೀವು ಅನಲಿಸ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಅದನ್ನು ನಿಮ್ಮ ವಿವೇಚನೆಗೆ ಬಿಡ್ತೀನಿ ನೀವು ನೋಡ್ತಾ ಹೋಗ್ಬೋದು ಸೊ ಐ ಟಿ ಸೆಕ್ಟರಲ್ಲಿ ಸೆಕೆಂಡ್ ರೆಕಮೆಂಡೇಶನ್ ನಿಮಗೆ ಅನಾಲಿಸಿಸ್ ಮಾಡೋದಾದ್ರೆ ವಿಪ್ರೋ ಕಂಪ್ನಿನ ಹೇಳ್ತಾ ಇದ್ದೀನಿ ಮೂರನೇದು ಎಲ್ ಎನ್ ಟಿ ಮೈಂಡ್ರಿ ಇತ್ತೀಚೆಗಷ್ಟೇ ಲಿಸ್ಟ್ ಆದಂಥ ಕಂಪನಿ ಲಾಸ್ಟ್ ಕ್ಯಾಪ್ಗೆ ತೇರ್ಗಡೆ ಆದಂತದ್ದು ಯಾಕಂದ್ರೆ ಎಲ್ ಎನ್ ಟಿ ಮತ್ತೆ ಎಲ್ ಟಿ ಐ ಟೆಕ್ನಾಲಜೀಸ್ ಅಂತ ಇದೆ ಎಲ್ ಎನ್ ಟಿ ಟೆಕ್ನಾಲಜೀಸ್ ಮತ್ತೆ ಮೈಂಟ್ರಿ ಎರಡು ಮರ್ಜ್ ಆಯಿತು ಮರ್ಜಾದಾಗ ಇದು ದೊಡ್ಡ ಆಗಿ ಹೊರವಂತೂ ಈಗ ನೀವು ನೋಡೋದಾದರೆ ಇದು ಕೂಡ ತುಂಬ ಒಳ್ಳೆ ಆಗೋಗಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದಂಥ ರ್ಯಾಲಿನ ಈಗ ಕೆಳಗಡೆ ಕರೆಕ್ಷನ್ ಆಗಿ ಬರ್ತಾಯಿದೆ ಸೊ ಅದರ ಹೈ ಎಲ್ಲಿ ಹೋಗಿತ್ತು ಅಲ್ಲಿಂದ ಅಂತ ನೀವು ನೋಡಿದ್ರೆ ಸದ್ಯಕ್ಕೆ ಮೂವತ್ತೈದು ಪರ್ಸೆಂಟ್ ಕರೆಕ್ಷನಲ್ಲಿ ಸ್ಟಾಕ್ ಸಿಗ್ತಾಯಿದೆ ಸೊ ಇನ್ನೂ ಕೆಳಗಡೆ ಬಂದು ಇಲ್ಲಿ ತನಕ ಬಂದಿತ್ತು ಅಂದರೆ ಐವತ್ತು ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಈ ಕಂಪ್ನಿಯಲ್ಲೂ ಕೂಡ ರಿಲೇಟಿವ್ಲಿ ಹೊಸ ಕಂಪ್ನಿ ಅದಕ್ಕೋಸ್ಕರ ಐ ಟಿ ಸೆಕ್ಟರಲ್ಲಿ ನನ್ನ ಮೂರನೇ ರೆಕಮೆಂಡೇಶನ್ ಮೂರನೇ ಆದ್ಯತೆ ಇರೋದಕ್ಕೆ ಮೊದಲನೇದು ಇನ್ಫೋಸಿಸ್ ಆದ ನಂತರ ವಿಪ್ರೋ ಅದಾದಮೇಲೆ ಮೈಂಟ್ರನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಈ ಲೆವೆಲ್ಗಿಂತ ಕೆಳಗಡೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಬಟ್ ಈಗಿನ ಲೆವೆಲ್ ಅಂತೂ ನೀವು ನೋಡೋದಾದ್ರೂ ಮೂವತ್ತೈದು ಪರ್ಸೆಂಟು ಕರೆಕ್ಷನ್ ಆಗಿದೆ ಅದೇ ರೀತಿಯಾಗಿ ನಾವು ನೆಕ್ಸ್ಟು ಇವಾಗ ಐ ಟಿ ಸೆಕ್ಟರ್ ಆಯಿತು ಆಟೋ ಸೆಕ್ಟರ್ ಎಲ್ಲದೂ ಕೂಡ ಪಾಸಿಟಿವ್ ಆಗಿದೆ ಎನರ್ಜಿ ಸೆಕ್ಟರ್ ಎಲ್ಲ ತುಂಬ ಪಾಸಿಟಿವ್ ಆಗಿತ್ತು ಸೊ ನಾವಿವಾಗ ನೆಕ್ಸ್ಟ್ ರೇಟ್ ತೋರಿಸ್ತಾ ಇರೋಂಥ ಸೆಕ್ಟ್ರು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಥವಾ ಎಫ್ ಎಮ್ ಸಿ ಜಿ ಸೆಕ್ಟರ್ ಅಂತ ಏನು ಕರಿತೀವಿ ಅದಕ್ಕೆ ಹೋಗೋಣ ಅದರಲ್ಲಿ ನಾವು ಮಾತಾಡ್ತಾಯಿರೋಂಥ ಕಂಪನಿ ಹಿಂದೂಸ್ಥಾನಿಯೂ ಲಿವರ್ ಅತ್ಯಂತ ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರುವಂಥ ಕಂಪನಿ ಸಣ್ಣ ಹಳ್ಳಿಲಿ ಹೋದ್ರೂ ನಿಮಗೆ ಹಿಂದೂಸ್ತಾನಿಯೂ ಲಿವರ್ ಪ್ರಾಡಕ್ಟ್ಸು ಅದರ ಡಿಸ್ಟ್ರಿಬ್ಯೂಟರು ಇರೋದು ನೋಡಲಿಕ್ಕೆ ಸಿಗುತ್ತೆ ಈಗ ಸರಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಲೆವೆಲ್ ಇತ್ತು ಅದೇ ಲೆವೆಲ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ನೋಡಿ ಕೋವಿಡ್ ಬಂದಿತ್ತಲ್ಲ ಕೋವಿಡ್ ಬಂದಾಗ ಆಗಿದೆ ಅಂತ ಫಾಲ್ ಎಲ್ಲಿ ಅಂಥ ದೊಡ್ಡ ಫಾಲ್ ಆಗಲಿಲ್ಲ ಎಫ್ ಎಂ ಸಿ ಜಿ ಕಂಪನಿಯಲ್ಲಿ ನೋಡ್ತಾ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಎಂಟುನೂರು ಲೆವೆಲ್ಗೆ ಬಂದಿತ್ತು ಅಷ್ಟೇ ಸೊ ಅಂತಹ ಒಂದು ಸ್ಟಾಕ್ ಆಗಲಿ ಅದಕ್ಕಿನ್ನ ಡಿಫೆನ್ಸಿವ್ ಸೆಕ್ಟರ್ ಅಂತ ಕರಿತೀವಿ ಎಂದ್ರೆ ಜಗತ್ತಲ್ಲಿ ಏನೇ ಆದರೂ ನಾವು ದಿನನಿತ್ಯ ವಸ್ತುಗಳನ್ನು ಅದು ತಿನ್ನೋ ಐಟಮ್ ಆಗಿರ್ಬೋದು ಸ್ನಾನದ ಆಗಿರ್ಬೋದು ಕೈ ತೊಳೆದಿ ಸೆಕ್ ಬರುತ್ತೆ ಅದರಿಂದ ಏನೂ ಬದಲಾವಣೆ ಆಗೋದಿಲ್ಲ ಅಂತ ಬಟ್ ಕೋವಿಡ್ ಟೈಮ್ ಇಂದ ನೀವು ನೋಡೋದಾದ್ರೂ ಒಂದೇ ರೇಂಜಲ್ಲಿರುವಂತಹ ಸ್ಟಾಕ್ ನಿಮ್ಮ ಇರುವಂಥ ಸ್ಟಾಕ್ ಏನಾದರೂ ಕರೆಕ್ಷನ್ ಆಯಿತು ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಯಿತು ಅಂತಂದ್ರೆ ಬೇರೆ ಕಂಪನಿಗಳೆಲ್ಲ ದೊಡ್ಡದಾಗಿ ಕರೆಕ್ಷನ್ ಆದ್ರೂ ಕೂಡ ಇದು ಸಣ್ಣದಾಗಿ ಕರೆಕ್ಷನ್ ಆಗೋದ್ರ ಮೂಲಕ ನಿಮಗೆ ಖುಷನ್ ಕೊಡ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ಇಂಥ ಕಂಪನಿಗಳು ನಿಮ್ಮ ಪೋರ್ಟ್ಫೋಲೋನಲ್ಲಿ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಈಗ ಆಲ್ ಟೈಮ್ ಹೈ ಎಲ್ಲಿ ತನಕ ಬಂದಿದೆ ಅಂತ ನೀವು ನೋಡೋದಾದ್ರೆ ಆಲ್ ಟೈಮ್ ಹೈಯಿಂದ ಈಗ ಸರಿ ಸುಮಾರು ಇಪ್ಪತ್ತ ಎರಡು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸ್ಟಾಕು ಆ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಈ ಅಥವಾ ಇದಕ್ಕಿಂತ ಕೆಳಗಡೆ ನೀವು ಖಂಡಿತವಾಗ್ಲೂ ಹಿಂದೂಸ್ತಾನ್ ಲಿಬರ್ ನಲ್ಲಿ ಆಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು ಎಗೇನ್ ನಿಮ್ಮ ಅನಾಲಿಸಿಸ್ನ ಮಾಡ್ತಾ ಹೋಗಿ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ತಾ ಇರುವಂತಹ ಕಂಪನಿ ಟಿ ಸಿ ಟೊಬ್ಯಾಕೋ ಬಿಸ್ನೆಸ್ಸಲ್ಲಿದ್ದರು ಅಲ್ಲಿ ಇದ್ರು ಟೊಬ್ಯಾಕೋ ಬಿಸ್ನೆಸ್ ಆದ್ಮೇಲೆ ನೋಡಿ ಸುಮಾರು ವರ್ಷದಿಂದ ಒಂದೇ ಲೆವೆಲ್ ಇತ್ತು ತುಂಬಾ ಮೀಮ್ ಮಾಡ್ತಾ ಇದ್ರು ಸ್ಟಾಕಿಗೆ ಅದಾದ್ಮೇಲೆ ಬಿಸ್ನೆಸ್ ಫಂಡಮೆಂಟಲ್ಸ್ನ ಚೇಂಜ್ ಮಾಡಿಕೊಂಡ್ರು ಈಗ ಸುಮಾರು ಕೆಳಗಡೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತಂದ್ರೆ ಅದರಲ್ಲಿ ಟೊಬ್ಯಾಕೋ ಅಲ್ದಲ್ಲ ಇವಾಗ ನೋಡಿ ಇವರು ಅದರಿಂದ ತುಂಬಾ ಹೊರಗಡೆ ಬರ್ತಾ ಇದ್ದಾರೆ ಐ ಟಿ ಸಿ ಹೋಟೆಲ್ ಅಂತ ಮಾಡ್ತಾ ಇದ್ದಾರೆ ಎಫ್ ಎಂ ಬ್ರ್ಯಾಂಡ್ ಅಂತ ತರ್ತಾ ಇದ್ದಾರೆ ಅಗರಬತ್ತಿಗಳು ತರ್ತಾ ಇದ್ದಾರೆ ಸಾಕಷ್ಟು ವಿಚಾರದಲ್ಲಿ ಹೊರ ಹೊರಹೊಳ್ತಾ ಇದೆ ಇತ್ತೀಚೆಗೆ ಐನೂರ ಮೂಮೆಂಟ್ ಮುಟ್ಟಿತ್ತು ಸ್ಟಾಕ್ ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ನಿಮಗೆ ನೂರ ಅಂತ ಕಂಪನಿ ಐನೂರು ಲೆವೆಲ್ಗೆ ಹೋಗಿತ್ತು ಅಲ್ಲಿಂದ ಕರೆಕ್ಷನ್ ಆಗಿದೆ ಅಲ್ಲಿಂದ ಎಷ್ಟು ಕರೆಕ್ಷನ್ ಆಗಿದೆ ನೋಡೋದಾದ್ರೆ ಸರಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗಾಗಿ ನಾನೂರು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಈ ಸ್ಟಾಕ್ ಸಿಕ್ಕಿದ್ರೆ ಕಂಪನಿಯ ಫಂಡಮೆಂಟಲ್ ಕೂಡ ಚೇಂಜ್ ಆಗಿರೋದ್ರಿಂದ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಅಫ್ಕೋರ್ಸ್ ತುಂಬಾ ರ್ಯಾಲಿ ಆಗಿದೆ ಹೇಗೆ ನಾನು ಹೇಳ್ತಾ ಇದ್ದೀನಿ ಮಾತ್ರಕ್ಕೆ ಯಾವ ನ್ನು ನೀವು ತಗೊಳ್ತಾ ಇಲ್ಲ ಜಸ್ಟ್ ಒಂದು ಅನಾಲಿಸಿಸ್ ಅಲ್ಲಿ ನೋಡ್ತಾ ಇದ್ದೀರಾ ಆಲ್ ಟೈಮ್ ಹೈ ಹೋಗಿತ್ತು ಇವಾಗ ಎಲ್ಲಿದೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇಲ್ವಾ ಇಷ್ಟೇ ನಾವು ತಿಳಿಸುವಂತ ಪ್ರಯತ್ನ ಸೊ ಖಂಡಿತವಾಗ್ಲೂ ನಾನೂರು ಅಥವಾ ಅದಕ್ಕಿನ ಕೆಳಗಡೆ ಲೆವೆಲ್ ಅಲ್ಲಿ ಸಿ ನಿಮಗೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ತಾ ಇರುವಂತಹ ಸೆಕ್ಟರ್ ಎಫ್ ಎಂ ಸಿ ಆಯಿತು ನೆಕ್ಸ್ಟ್ ಫಾರ್ಮಾ ಸೆಕ್ಟರು ಕೋವಿಡ್ ಟೈಮಲ್ಲಿ ತುಂಬಾ ಒಂದು ಸದ್ದು ಮಾಡಿದಂತ ಸೆಕ್ಟರು ಈಗ ಇದರಲ್ಲಿ ನೋಡಿ ಒಂದು ಸ್ಟಾಕು ರೆಡ್ ಅಲ್ಲಿ ಕಾಣಿಸ್ತಾ ಇದೆ ಅದು ಡಿ ವಿ ಸ್ಲ್ಯಾಬ್ಸ್ ಸುಮಾರು ವರ್ಷಗಳಿಂದ ನಿಫ್ಟಿ ಫಿಫ್ಟಿನಲ್ಲಿ ಭಾಗವಾಗಿರುವಂತಹ ಕಂಪನಿ ಇವತ್ತು ನಾವು ಮಾತಾಡ್ತಾ ಇರೋದ್ರಲ್ಲಿ ಸರಿ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿಲೈಸೇಷನ್ ಇದೆ ಒಂದು ಲಕ್ಷ ಇತ್ತು ಈಗ ಕರೆಕ್ಷನ್ ಆಗಿರೋದ್ರಿಂದ ಮಾರ್ಕೆಟ್ ಕಮ್ಮಿ ಕಮ್ಮಿಯಾಗಿದೆ ಹಾಗಾಗಿ ಇದೊಂದೇ ಕಂಪನಿ ಸದ್ಯದ ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂಷನ್ ಹೇಳು ಅಂದರೆ ನೀವು ಒಂದು ಲಕ್ಷ ಮಾರ್ಕೆಟ್ ಕ್ಯಾಪಿಟೈಸೈಸೇಷನ್ ಅಂತಲೂ ಕಮ್ಮಿ ಇರುವಂಥ ಕಂಪನಿ ಇಲ್ಲಿ ಹೋವರ್ ಮಾಡಿದ್ರೆ ನೋಡಿ ತೋರಿಸುತ್ತೆ ಎಂಟುನೂರ ತೊಂಬತ್ಮೂರು ಬಿಲಿಯನ್ ಅಂತ ತೋರಿಸ್ತಾ ಇದೆ ಸೊ ಒಂದು ಲಕ್ಷ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಅಂತಲೂ ಸ್ವಲ್ಪ ಕಮ್ಮಿ ಇರುವಂಥ ಕಂಪನಿ ಇದು ಡಿ ವಿ ಸ್ಲ್ಯಾಬ್ಸು ಸೊ ಇದರಲ್ಲಿ ನೀವು ನೋಡ್ತಾ ಹೋಗೋದಾದರೆ ನಮಗೆ ಮೂರು ಸಾವಿರದ ನಾನ್ನೂರು ಲೆವೆಲ್ಗೆ ಸಿಗ್ತಾಯಿದೆ ನೋಡಿ ಈ ಫಾರ್ಮಾ ಕಂಪ್ನಿಗಳಲ್ಲಿ ಒಂದಿಷ್ಟು ಔಷಧಿನೋ ಅಥವಾ ಟ್ಯಾಬ್ಲೆಟೋ ಮಾಡ್ತಾರೆ ಆದರೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ನ ಒಂದು ನೀಶೆ ಸೆಕ್ಟ್ರಲ್ಲಿರುವಂಥ ಕಂಪನಿ ಇದು ಆದರೆ ಸುಮಾರು ದಿನಗಳಿಂದ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿಲ್ಲ ಕೆಳಗಡೆ ಬಂದಿದೆ ಮೂವತ್ತೆಂಟು ಪರ್ಸೆಂಟ್ ಕರೆಕ್ಷನ್ ಸಿಗ್ತಾಯಿದೆ ಕಂಪೇರ್ಡ್ ಟು ಇಟ್ ಆಲ್ ಟೈಮ್ ಹೈಯಲ್ಲಿ ಹೋಗಿತ್ತು ಅಲ್ಲಿಗೆ ಖಂಡಿತ ಪಿ ವ್ಯಾಲ್ಯೂಷನ್ ಜಾಸ್ತಿ ಇತ್ತು ಆದರೆ ಈ ಸ್ಟಾಕನ್ನು ನೀವು ಖಂಡಿತ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ನಾನ್ನೂರು ಈ ಲೆವೆಲ್ ಏನಿದೆ ಇದಕ್ಕಿಂತ ಕೆಳಗಡೆ ಬಂದರೆ ನೀವು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋದು ಫಾರ್ಮ ಸೆಕ್ಟಲ್ಲಿ ಯಾವುದೋ ಪೋರ್ಟ್ಫೋಲ್ನ ಬಿಲ್ಡ್ ಮಾಡಬೇಕು ಅಂದರೆ ಬಟ್ ಕೋವಿಡ್ ಟೈಮಲ್ಲಿ ನೋಡಿ ಕೋವಿಡ್ ಟೈಮಲ್ಲಿ ಎರಡು ಸಾವಿರದ ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿತ್ತು ಜೂನ್ ಜುಲೈ ಈ ಟೈಮಲ್ಲಿಂದ ಆಗೋಕೆ ಶುರುವಾಗಿದ್ದು ಈಗ ಸರಿ ಸುಮಾರು ನಿಮಗೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಆಗಸ್ಟಲ್ಲಿ ಯಾವ ಲೆವೆಲಲ್ಲಿ ಆ ಲೆವೆಲ್ಗೆ ಸಿಗೋಕ್ಕೆ ಬರ್ತಾ ಇದೆ ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಈ ಸ್ಟಾಕು ನಿಮಗೆ ವಾಪಸ್ ಟೆಸ್ಟ್ ಮಾಡಿ ಇಲ್ಲಿಂದ ಅಟೆಂಡ್ ಮಾಡ್ತು ಅಂತಂದರೆ ಮತ್ತೆ ಮುಂಬರು ದಿನಗಳಲ್ಲಿ ಒಳ್ಳೆ ರ್ಯಾಲಿನ ಕೊಡೋಕೆ ಸಾಧ್ಯತೆ ಇದೆ ಹೇಗೆ ನಾನು ಇರುವಂಥ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ನಾನು ಇನ್ವೆಸ್ಟ್ ಆಗಿದ್ದೀನಿ ಒಂದೆರಡನ್ನು ಹೊರತುಪಡಿಸಿ ಹಾಗಾಗಿ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ ಅದು ಮರೆಯೋಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತಾ ಇರುವಂತಹ ಕಂಪನಿ ಪ್ರಾಸೆಸ್ ಇಂಡಸ್ಟ್ರೀಸ್ ಪೇಂಟಿಂಗ್ ಸೆಕ್ಟರ್ ಬರುವಂತ ಕಂಪನಿ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ ಅಲ್ಲಿ ನೋಡಿ ಐವತ್ತು ಪರ್ಸೆಂಟ್ ಮಾನೋಪಲ್ಯ ಹೊಂದಿರುವಂಥ ಕಂಪನಿ ಮಾರ್ಕೆಟ್ ಕ್ಯಾಪಿಟೈಸೇಷನ್ ಆಧಾರದಲ್ಲಿ ನೋಡೋದಾದ್ರೆ ಸೂಪರ್ ಕಂಪ್ಯೂಟರ್ ಈ ರೀತಿ ತುಂಬ ಒಂದು ಇತಿಹಾಸ ಇರುವಂಥ ಕಂಪನಿ ಎರಡು ಸಾವಿರದ ಇಪ್ಪತ್ತೊಂದೇ ಸೆಂಚುರಿನಲ್ಲಿ ಅತಿ ಹೆಚ್ಚು ರಿಟರ್ನ್ ಕೊಟ್ಟಿರುವಂಥ ಕಂಪನಿ ಅಂತಲೂ ಕೇಳ್ತಾ ಬರ್ತೀವಿ ಆದರೆ ಇದರಲ್ಲಿ ನೀವು ನೋಡೋದಾದ್ರೆ ಸುಮಾರು ಮೂರು ವರ್ಷದಿಂದ ಒಂದೇ ಝೋನಲ್ಲಿ ನಿಂತ್ಕೊಂಡಿದೆ ಕಾರಣ ಗ್ರಾಸಿಮನ ಒಂದು ದೊಡ್ಡ ಕಂಪ್ಯೂಟರ್ ಕೂಡ ಇವಾಗ ಬರ್ತೀವಿ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಲೆವೆಲ್ ಇತ್ತು ಆ ಲೆವೆಲಲ್ಲೇ ಇವಾಗ ಸಿಗ್ತಾ ಇದೆ ಮೂರು ವರ್ಷ ಹಿಂದಿನ ಲೆವೆಲು ಸೊ ಎಷ್ಟು ಕರೆಕ್ಷನ್ ಆಗಿದೆ ಅಂತ ನೀವು ನೋಡೋದಾದರೆ ಸರಿ ಸುಮಾರು ಆಲ್ ಟೈಮ್ ಹೈ ಎಲ್ಲಿ ಹೋಗಿತ್ತು ಅಲ್ಲಿಂದ ಇಲ್ಲಿಂದ ಅಥವಾ ಇಲ್ಲಿಂದ ಅಂತ ನೋಡೋದಾದರೆ ಸರಿ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸೋಡಿ ನೋಡಿ ಯಾವ್ಯಾವ ಸ್ಟಾಕನ್ನು ನಾವು ಮಾತಾಡಿದ್ದೀವಿ ಇವತ್ತು ಎಲ್ಲದರಲ್ಲೂ ಇವಾಗ ನೀವು ಕರೆಂಟ್ ವ್ಯಾಲ್ಯೂ ಅಂತ ನೋಡೋದಾದ್ರೂ ನಿಮಗೆ ಇಪ್ಪತ್ತು ಪರ್ಸೆಂಟು ನಿಮಗೆ ಕರೆಕ್ಷನ್ ಆಗೋ ಥರ ಸಿಗ್ತಾ ಇದೆ ಹಾಗಾಗಿ ಈ ಎಂಟು ಸ್ಟಾಕ್ಗಳಲ್ಲಿ ಯಾರಾದರೂ ಪೋರ್ಟ್ಫೋಲಿಯನ್ನು ಬಿಲ್ ಮಾಡಬೇಕು ಅಂತ ಬರ್ತಾ ಇದ್ದೀರ ಅಂತಂದರೆ ಸ್ವಲ್ಪ ದಿನ ಟ್ರ್ಯಾಕ್ ಮಾಡೋದ್ರ ಮೂಲಕ ಆ ಕಂಪನಿ ಇತಿಹಾಸನ ನೋಡೋದ್ರ ಮೂಲಕ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಯಾವ ರೀತಿ ಫಂಡಮೆಂಟಲ್ಸ್ ಇದೆ ಅಂತ ಚೆಕ್ ಮಾಡಿ ನೀವು ಈ ಎಂಟರಲ್ಲಿ ಅಟ್ಲೀಸ್ಟ್ ಒಂದು ಐದು ಕಂಪ್ನಿಗಳಲ್ಲಿ ನಿಮ್ಮ ಕೋರ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದ ಕಡೆ ಗಮನ ವಹಿಸಿ ಅನ್ನೋದು ನನ್ನ ಚಾನಲ್ ವತಿಯಿಂದ ನಿಮಗೆ ಕೊಡ್ತಾ ಇರುವಂತಹ ರೆಕಮೆಂಡೇಶನ್ ಆಗಿದೆ ಎಗೇನ್ ಇದು ಬೈ ಮಾಡಿ ಅಂತ ಹೇಳ್ತಾರೆ ರೆಕಮೆಂಡೇಷನ್ ಅಲ್ಲ ಅನಾಲಿಸಿಸ್ ಮಾಡಿ ಅಂತ ಹೇಳ್ತಾರೆ ರೆಕಮೆಂಡೇಶನ್ ದಯವಿಟ್ಟು ಅದನ್ನು ಮರೆಯಕ್ಕೆ ಹೋಗ್ಬಿಡಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆ ಮೇಲೆ ನಿಫ್ಟಿ ಫಿಫ್ಟಿ ಮಾತಾಡಿದ್ದೀವಿ ಆಲ್ರೆಡಿ ನಿಫ್ಟಿ ಫಿಫ್ಟಿನಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ದೀನಿ ಸರ್ ನಾನು ಸ್ವಲ್ಪ ಮಿಡ್ ಕ್ಯಾಪಲ್ಲಿ ನಾನು ಲಾರ್ಜ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಂದರೆ ನಿಫ್ಟಿ ಫಿಫ್ಟಿನ ಹೊರತುಪಡಿಸಿರುವಂಥ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಇದರಲ್ಲೂ ನಾನು ಇಂಟ್ರೆಸ್ಟ್ ಸಿಕ್ಕಿದೆ ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲೂ ಕೂಡ ವ್ಯಾಲ್ಯೂಷನ್ ಸಿಕ್ತಾ ಇರುವಂಥ ಕಂಪ್ನಿಗಳನ್ನು ನಾವು ಸ್ಟಾಕ್ಸ್ ಟು ಬೈಯಲ್ಲಿ ಮಾತಾಡ್ತಾ ಹೋಗೋಣಂತೆ ಮತ್ತೊಮ್ಮೆ ಸಿಗ್ತೀನಿ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಚಾನಲ್ ಮಿಷನ್ ತಗೊಂಡು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಎಲ್ಲರೂ ಆರೋಗ್ಯ ವಿಮೆನ ಮಾಡಿಸಬೇಕು ಎರಡು ಸಾವಿರದ ಇಪ್ಪತ್ ಮಿಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಎಲ್ಲರೂ ಜೀವ ವಿಮೆನ ತಗೋಬೇಕು ಅಂತ ಹೇಳಿದ್ವಿ ಜೀವ ವಿಮೆ ನಮ್ಮೆಲ್ಲರ ಹೊಣೆ ಅಂತ ಎರಡು ಮಿಷನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಆ ವಿಡಿಯೋದಲ್ಲಿರುವ ಲಿಂಕ್ ನೋಡಿ ನೋಡಿ ಈ ವರ್ಷ ಮುಗಿತಾನೆ ಹೋಯ್ತು ಇಯರು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಜೀವ ವಿಮೆನ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ